ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಜಿ ಕನ್ನಡ ವಾಹಿನಿಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಟಿಆರ್ಪಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋ ಸೀರಿಯಲ್. ಈ ಸೀರಿಯಲ್ ಪ್ರಸಾರವಾಗ್ತಿರೋ ದಿನದಿಂದಲೂ ನಂಬರ್ 3 ಪಟ್ಟದಲ್ಲೇ ಪೈಪೋಟಿ ಕೊಡ್ತಾ ಇದೆ. ಆ ಮಟ್ಟಿಗೆ ಜನರಿಗೆ ಇಷ್ಟ ಆಗಿದೆ ಈ ಸೀರಿಯಲ್ನ ಪ್ರತಿಯೊಂದು ಪಾತ್ರಗಳು. ಜನರಿಗೆ ಅಷ್ಟು ಹತ್ತಿರ ಆಗಿದೆ. ಅದರಲ್ಲಿಯೂ ಕಂಠಿ ಪಾತ್ರ ಹೆಚ್ಚು ಗಮನ ಸೆಳಿತಾ ಇದೆ. ಕಂಠಿಯ ರಗಡ್ ಲುಕ್, ಮಂಡ್ಯ ಶೈಲಿಯ ಭಾಷೆಗೆ ಸೀರಿಯಲ್ ಪ್ರಿಯರು ಫಿದಾ ಆಗಿದ್ದಾರೆ. ಧಾರಾವಾಹಿ ನಟನಾದರೂ ನೋಡೋದಕ್ಕೆ ಸಿನಿಮಾ ಹೀರೋನಂತಿರೋ ಕಂಠಿಯ ಹಿನ್ನೆಲೆ ಬಹುತೇಕರಿಗೆ ಗೊತ್ತಿಲ್ಲ. ಈ ಸೀರಿಯಲ್ಗೆ ಬರೋದಕ್ಕೂ ಮೊದಲು ಏನೆಲ್ಲ ಮಾಡಿಕೊಂಡಿದ್ರು, ಈ ಸೀರಿಯಲ್ಗೆ ಕಂಠಿ ಸೆಲೆಕ್ಟ್ ಆಗಿದ್ದು ಹೇಗೆ ಅನ್ನೋದರ ಜೊತೆಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಂಠಿ ಪಾತ್ರಧಾರಿಯ ನಿಜವಾದ ಹೆಸರು ಧನುಷ್ NS. 1998 ಜನಿಸಿದ ಧನುಷ್ಗೆ ಈಗ 26 ವರ್ಷ. ಚಿಕ್ಕ ವಯಸ್ಸಿನಿಂದಲೂ ಸಿನಿಮಾ ನಾಯಕರನ್ನ ನೋಡಿ ಅವರಂತೆ ತಾನಾಗಬೇಕು ಅಂತ ಕನಸು ಕಂಡಿದ್ದ ಧನುಷ್ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಆ ಕನಸು ನನಸು ಮಾಡಿಕೊಳ್ತಿದ್ದಾರೆ. ಕೋಲಾರ ಜಿಲ್ಲೆಯ ಸಂತೇಹಳ್ಳಿ ಇವರ ಹುಟ್ಟೂರು. ಇವರ ತಂದೆ ಉದ್ಯಮಿ ಹಾಗೂ ರಾಜಕೀಯ ಪಕ್ಷವೊಂದರ ಜಿಲ್ಲಾ ಮಟ್ಟದ ಪದಾಧಿಕಾರಿ. ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರುವ ಧನುಷ್ಗೆ ನಟನೆ ಅಂದರೆ ಅಚ್ಚುಮೆಚ್ಚು. ಹೀಗಾಗಿ ಶಿಕ್ಷಣ ಮುಗಿದಿದ್ದೇ ತಡ ನೇರವಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ರು. ನಟ ಧನುಷ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸೋದಕ್ಕೂ ಮುನ್ನ ಅನಿರೀಕ್ಷಿತ 18+2 ಕಿರು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಜೊತೆಗೆ ನನ್ನಗು ಹಾಗೂ ಮನಸ್ಸೆಲ್ಲ ನೀನೇ ಅನ್ನೋ ವಿಡಿಯೋ ಆಲ್ಬಮ್ ಸಾಂಗ್ ಸಹ ಮಾಡಿದ್ರು. ಆದರೆ ಎಷ್ಟೇ ಮಾಡಿದ್ರೂ ಒಂದೊಳ್ಳೆ ವೇದಿಕೆ ಸಿಕ್ಕಿರಲಿಲ್ಲ. ತಾನೊಬ್ಬ ಅದ್ಭುತ ನಟ ಅನ್ನೋದನ್ನು ಜನರಿಗೆ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಇಂಥ ಟೈಮ್ನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬರೋದಕ್ಕೆ ಸಜ್ಜಾಗಿತ್ತು. ಈ ವಿಷಯ ಹೇಗೋ ಧನುಷ್ಗೂ ಗೊತ್ತಾಗುತ್ತೆ. ನಾನೇಕೆ ಟ್ರೈ ಮಾಡಬಾರ್ದು, ಆಗಿದ್ದಾಗಲಿ ಒಂದು ಕೈ ನೋಡೇ ಬಿಡೋಣ ಅಂತ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಆಡಿಷನ್ನಲ್ಲಿ ಭಾಗವಹಿಸ್ತಾರೆ. ನಟನೆ ಜೊತೆಗೆ ಧನುಷ್ಗೆ ಅದೃಷ್ಟ ಕೈ ಹಿಡಿದಿತ್ತು. ಹೀಗಾಗಿ ಇದೇ ಧಾರಾವಾಹಿಗೆ ಆಯ್ಕೆಯಾಗ್ತಾರೆ. ಅದರಲ್ಲೂ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರಾಗ್ತಾರೆ. ಆತ್ಮೀಯರೇ, ಕಂಠಿಯ ಮಂಡ್ಯ ಶೈಲಿ ಭಾಷೆ ನಿಜಕ್ಕೂ ಜನಪ್ರಿಯತೆ ಗಳಿಸಿದೆ. ಅದರಲ್ಲೂ ಕೋಲಾರ ಭಾಗದವರು ಆಗಿರೋದ್ರಿಂದ ಭಾಷೆ ಸ್ವಲ್ಪ ಸಾಮ್ಯತೆ ಇದೆ. ಇದೇ ಕಾರಣಕ್ಕೆ ಮಂಡ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ ತುಂಬಾನೇ ಈಸಿಯಾಗಿದೆ. ಇವರ ರಗಡ್ ಲುಕ್ ಅದೆಷ್ಟೋ ಹೆಣ್ಮಕ್ಕಳ ಹೃದಯ ಕದ್ದಿದೆ. ಚಿಕ್ಕ ವಯಸ್ಸಲ್ಲಿ ಕಂಡಿದ್ದ ಕನಸು ಇಷ್ಟು ಬೇಗ ನೆರವೇರುತ್ತೆ ಅಂತ ಧನುಷ್ ಯಾವತ್ತೂ ಅಂದ್ಕೊಂಡಿರಲಿಲ್ವಂತೆ. ಆದರೆ ಅದು ಈಗ ನನಸಾಗಿದೆ. ಧಾರಾವಾಹಿ ಲೋಕದಲ್ಲಂತೂ ಒಂದೊಳ್ಳೆ ಹೆಸರು ಮಾಡಿದ್ದಾರೆ. ಆದರೆ ಇವರಿಗಿರೋ ದೊಡ್ಡ ಕನಸಂದ್ರೆ ಅದು ದೊಡ್ಡ ಸ್ಟಾರ್ ಆಗಬೇಕು ಅನ್ನೋದು. ಸಿನಿಮಾದಲ್ಲಿ ಹೀರೋ ಆಗೋ ಮೂಲಕ ದೊಡ್ಡ ಹೆಸರು ಮಾಡಬೇಕು ಅಂತ. ಆ ಕನಸು ಸಹ ನನಸಾಗೋ ಕಾಲ ಬಹಳ ದೂರ ಇದ್ದಂತಿಲ್ಲ. ಯಾಕಂದ್ರೆ ಈಗಾಗಲೇ ನಟ ಧನುಷ್ಗೆ ಹಲವಾರು ಸಿನಿಮಾ ಆಫರ್ ಬರ್ತಿದೆಯಂತೆ. ಆದರೆ ಒಂದೊಳ್ಳೆ ಕತೆ ಸಿಗಲಿ ಅನ್ನೋ ಕಾರಣಕ್ಕೆ ಬಂದಿರೋ ಆಫರ್ಗಳನ್ನೆಲ್ಲ ಬಿಡ್ತಿದ್ದಾರೆ. ಅವಕಾಶ ಸಿಕ್ತು ಅಂತ ಸಿಕ್ಕಿದ್ದನ್ನೆಲ್ಲ ಮಾಡೋದಲ್ಲ. ಹಾಗೆ ಎಲ್ಲ ಸಿನಿಮಾ ಮಾಡ್ತೀನಿ ಅಂತ ಹೋದರೆ 2-3 ಸಿನಿಮಾಗೆ ಸೀಮಿತ ಆಗಬೇಕಾಗುತ್ತೆ. ಇದು ನಟ ಧನುಷ್ಗೆ ಚೆನ್ನಾಗೇ ಗೊತ್ತಿದೆ. ಹೀಗಾಗಿಯೇ ಒಂದೊಳ್ಳೆ ಗಟ್ಟಿ ಕತೆ ಬರಲಿ ಅಂತ ಕಾಯ್ತಿರೋದು. ಆತ್ಮೀಯರೇ, ಧಾರಾವಾಹಿ ಅನ್ನೋದು ಸಿನಿಮಾ ಲೋಕಕ್ಕೆ ತೂಕ್ ಸೇತುವೆ ಇದ್ದಂತೆ. ಅದರಲ್ಲೂ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೋಲಿಸಿಕೊಂಡ್ರೆ ದೊಡ್ಡ ಅಡಿಪಾಯವೇ ಆಗಿದೆ. ರಾಕಿಂಗ್ ಸ್ಟಾರ್ ಯಶ್ ಆಗಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಲಿ, ನಟಿ ರಾಧಿಕಾ ಪಂಡಿತ್, ರಚಿತಾರಾಮ್, ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿಯೇ ಇದೆ. ಇವರೆಲ್ಲರೂ ಸೀರಿಯಲ್ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಇವತ್ತು ಕನ್ನಡ ಸಿನಿಮಾ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿದವರು. ಅವರಂತೆಯೇ ನಟ ಧನುಷ್ ಕೂಡ ಆಗಬೇಕು ಅನ್ನೋದೇ ಅವರ ಆಸೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.